ನಗರದ ಚಲುವಾದಿ ಓಣಿ ಸೇರಿದಂತೆ ಕಮೇಲ ರಸ್ತೆಯ ಆಟೋ ಸ್ಟ್ಯಾಂಡ್ ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಕುಡಿಯುವ ನೀರಿನೊಂದಿಗೆ ಡ್ರೈನೇಜ್ ನೀರು ಸೇರಿ ಬರುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಬಳ್ಳಾರಿ ನಗರದ 7ನೇ ವಾರ್ಡ್ ವ್ಯಾಪ್ತಿಯ ವಿವಿಧೆಡೆ ಕುಡಿಯುವ ನೀರಿನ ಪೈಪ್ನಲ್ಲಿ ಚರಂಡಿ ನೀರು ಮಿಶ್ರಣಗೊಂಡು ಬರುತ್ತಿದ್ದು ದುರ್ವಾಸನೆಯಿಂದ ಕೂಡಿದೆ. ಇದರಿಂದ ನೀರು ಕುಡಿಯಲು ಆಗುತ್ತಿಲ್ಲ. ಇದನ್ನ ಸರಿಪಡಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾರೂ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಶಿವರಾಜ್ ಅವರು ಸಮಸ್ಯೆ ಹಾಗೂ ಅದಕ್ಕೆ ಪರಿಹಾರದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ನೀರಿಂದು ಸಮಸ್ಯೆ ಇದೆ. ಮಳೆ ಲೈನ್, ಪಿವಿಸಿ ಲೈನ್ ಗಲೀಜು ನೀರು ಬರ್ತಾ ಇದೆ. ಈಗ ಕರೆ ಪೈಪ್, ಎಚ್ ಡಿ ಪೈಪ್ ಹಾಕ್ಸಿವಿ. ಕೆಲವು ಕನೆಕ್ಷನ್ ತಗೊಂಡಿಲ್ಲ ಇಂಡಿವಿಜುವಲ್ ಆಗಿ. ಅದರಲ್ಲಿಂದ ಹಳೆ ಪೈಪಿಗೆ ನೀರು ಬಿಡ್ರಿ ಅಂತೇಳಿ ಬಿಡಿಸೋದ್ರ ಅದಕ್ಕೆ ಗಲೀಜು ಬರ್ತೈತೆ. ಹೊಸ ಲೈನನ್ನು ಕನೆಕ್ಷನ್ ಕೊಟ್ಟರೆ ಚೆನ್ನಾಗಿರ್ತದೆ. ಅದಕ್ಕೆ ಅಂತೇಳಿ AW ಶ್ರೀನಾಥನು ಮತ್ತು JNO ಕಮಿಷನರ್ ಕರೆಸಿ ಎಲ್ಲ ಹೇಳಿವಿ. ಈಗ ಕೆಲಸ ಚಾಲು ಮಾಡಿದ್ದಾರೆ. ಗಲೀಜು ನೀರು ಒಳ ಹಳೆಯದು PVC ಪೈಪ್ ಲೈನ್ಗೆ ಕೊಟ್ಟಿರೋದಕ್ಕೆ ಕನೆಕ್ಷನ್ ಅದು ಬಿಡೋದಕ್ಕೆ ಗಲೀಜು ನೀರು ಬರ್ತದೆ. ಹೊಸ ಲೈನ್ ಬಿಟ್ಟರೆ ಬರಲ್ಲ. ಅದಕ್ಕೆ ಹೊಸ ಲೈನೇ ಬಿಡೋರು ಅಂತ ಹೇಳಿದ್ದೀವಿ. ಯಾವಾಗ ಸ್ಟಾರ್ಟ್ ಮಾಡ್ತೇವೆ ಹೊಸ ಲೈನ್? ಹೊಸ ಲೈನ್ ಆಗಲಿ ಬಿಟ್ಟು ಕೆಲವು ಹಳೆ ಲೈನು ಮೊದಲಿದ್ದ ಕನೆಕ್ಷನ್ ತೊಗೊಂಡಿದ್ದು ಆ ಲೈನ್ ಓಣಿ ಒಳಗೆ ಆಗಲಿದ್ದಕ್ಕೆ ಗಲೀಜು ನೀರು ಬರ್ತದೆ. ಹೊಸ ಲೈನ್ ತೊಗೊಂಡಿದ್ದು ಬರಲ್ಲ. ಸ್ಟಾಪ್ ಮಾಡ್ತಾ ಇದ್ವಿ. ಸ್ಟಾಪ್ ಮಾಡಿದ್ರೆ ಎಚ್ ಡಿ ಪೈಪ್ ಎಲ್ಲ ಲೈನ್ ಎಲ್ಲ ಓಣಿ ಒಳಗೆ ಹಾಕಿದ್ವಿ. ಅದು ಹೊಸ ಲೈನ್ ಯಾವಾಗಿಂದ ಕನೆಕ್ಷನ್ ಮಾಡ್ತೀರಾ ಆ ಏರಿಯಾಗಳಿಗೆ ನೀರು? ಈಗ ಒಂದು ಎಲ್ಲ ಕನೆಕ್ಷನ್ ಮಾಡಿದೀವಿ. ಕೆಲವು ಹಳೆ ಲೈನ್ ಆ ಕಡೆ ಮುಂದೆ ಹೋಗ್ತಾವ, 8-inch ಪೈಪ್ ಹೋಗ್ತಾವ. ಆ ಲೈನ್ ಅದು ಲಿಂಕ್ ಇದಾವ, ತಗ್ನಲ್ಲಿದೆ. ಅದಕ್ಕೆ ಗಲೀಜು ನೀರು ಬರ್ತಾವ. ಅದನ್ನ ಸ್ಟಾಪ್ ಮಾಡಿ ಹೊಸ ಲೈನ್ಗೆ ಕೊಡಂತ ಹೇಳಿದ್ವಿ. ಈಗಲಿಂದ ಹೊಸ ಲೈನೇ ಕೊಡ್ತೀವಿ. ಸಮಸ್ಯೆ 10 ತಿಂಗಳೇನ ಇಲ್ಲ. ಮಳೆ ಬಂದಾಗ ಸ್ವಲ್ಪ ಡ್ರೈನೇಜ್ ಮಿಕ್ಸ್ ಆಗಿ ಎಲ್ಲ ಲೀಕೇಜ್ ಇರ್ತದಲ್ಲ, ಅದು ಆಗ್ತದೆ ಅಷ್ಟೇ ವಿನಃ. ಅದು PVC ಬಿಟ್ಟರೆ ಮಾತ್ರ ಬರ್ತೈತೆ. HD ಪೈಪ್ ಲೈನ್ ಇರಲಿ ಅಂದ್ರೆ ಬರಲ್ಲ, ನೀಟಾಗಿ ಬರ್ತದೆ. ಏರಿಯಾ ಜನ ಹೇಳ್ತಾರೆ, ನಾವು ಕಾರ್ಪೊರೇಟರ್ಗೆ ಕೇಳಿದ್ರು ಏನು ಕಾರ್ಪೊರೇಟರ್ ಯಾವಾಗ ಕೇಳಿದ್ರು 10 ನಿಮಿಷ ಇಲ್ಲಿ ಇರ್ತದಾರ, ಬೇಕಾದ್ರೆ ಇಲ್ಲೇ ಇದಾರ, ಮೀಡಿಯಾದ ಮುಂದೆ ಮಾತಾಡಿದ್ರೆ ಕೇಳಿ. ಯಾವಾಗಲೂ ಫೋನ್ ಮಾಡಿದ್ರೆ ಇಲ್ಲೇ ಇಮಿಡಿಯೇಟ್ಲಿ ಸರ್ಕಲ್ಗೆ ಬರ್ತದೆ. ಇಮಿಡಿಯೇಟ್ ಪ್ರೆಸೆಂಟ್ ಆಗ್ತದೆ, ಪ್ರೆಸೆಂಟ್ ಆದ್ರೆ ವರ್ಕ್ ಆಗ್ತದಲ್ಲ ಇದು ಎಲೆಕ್ಷನ್ ಕೂಡಿತ್ತು ಎರಡು ತಿಂಗಳು. ಈಗಲೂ ಇನ್ನು 20 ದಿನ ಕೂಡಿದೆ. ನಮಗೆ ಆಫೀಸರ್ ಕಮ್ಯುನಿಕೇಷನ್ ಇಲ್ಲ, ನಾವು ಬರೋದಿಲ್ಲ ಸರ್, ನಾವು ಬಂದು ನೋಡ್ಕೊಂಡು ಹೋಗ್ತೇವೆ ಸರ್ ಅಂತ ಹೇಳ್ತಾರೆ. ಈ ಮುಂದಿನ ದಿನದಲ್ಲಿ MLA ಕರೆಸ್ತೀವಿ. ಏನೇನಾಯ್ತು, ಒಳಚರಂಡಿದು ಸ್ವಲ್ಪ ಕಲ್ವೆಟ್ ಇದೆ, ಸೀಲ್ಡ್ ತೆಗೆದು ಕಲ್ವೆಟ್ ಒಳಗೆಲ್ಲ ಹೈಟ್ ಮಾಡಿದ್ರೆ ಅದು ಕೂಡ ಎಲ್ಲ ಎಸ್ಪಿಟ್ ಮಾಡಿದೀವಿ. ಅದು ಗ್ರ್ಯಾಂಟ್ ಆಗೋದಿದೆ. ಈಗ ಸ್ವಲ್ಪ ಗ್ಯಾರಂಟಿ ಇದರಲ್ಲಿದ್ದ ನಮಗೆ ಗ್ರ್ಯಾಂಟ್ ಯಾವ್ದು ಬರ್ತಾ ಇಲ್ಲ. MLA ಸಾಹೇಬ್ರಿಗೆ ಕೇಳಿ ಒಂದು 5 ಕೋಟಿ ನಾವು ಮಾಡಿ ಕೊಡ್ತೀನಿ ಅಂತ ಹೇಳಿದರೆ, ಈಗ ನೆಕ್ಸ್ಟಿಂದ ಮುಂದಿನ ದಿನಗಳಲ್ಲಿ ಎಲ್ಲ CC ರೋಡು ಟ್ರೈನ್ ಅಂತ ಎಲ್ಲ ಚೇಂಜ್ ಮಾಡಿ. ಚಲೋದ್ರಿ ಸ್ಟ್ರೀಟ್ ಅಂತೇಳಿ ಇಲ್ಲಿ 7 ವರ್ಷ ಆಯಿತು ಇದು ಚರಂಡಿ ಉಬ್ಬಿ ಬರೋದಕ್ಕೆ. ಅದು ಊಟ ಮಾಡೋಕ್ಕಾಗ್ತಾ ಇಲ್ಲ, ನಾವು ಫಂಕ್ಷನ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಏನು ಮಕ್ಕಳು ಏನೇನು ಅಡ್ಡಾಡ ಕೂಡ ಆಗ್ತಾ ಇಲ್ಲ. ಇಲ್ಲಿ ಸರಿಗೆ ಊಟಗೂ ಹೋಗ್ತಾ ಇಲ್ಲ. ನಾವು 7-8 ವರ್ಷ ಆಯಿತು ಇದನ್ನು. ಈ ಕಾರ್ಪೆಂಟ್ರಿಗೆ ಕಂಪ್ಲೀಟ್ ಮಾಡಿದ್ದೀವಿ, ಅಲ್ಲಿ ಇವ್ರಿ ಆಫೀಸರ್ಗೆ ಕಂಪ್ಲೀಟ್ ಮಾಡಿದ್ದೀವಿ, ಎಲ್ಲ ಕಡೆಗೆ ಕಂಪ್ಲೀಟ್ ಕೊಟ್ಟಿದ್ದೀವಿ. ಆದರೂ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರು ಕಾರ್ಪೆಂಟ್ರ್ ಬಂದು ಇಲ್ಲಿ ಶಿವರಾಜ್ ಅಂತೇಳಿ ಕಾರ್ಪೆಂಟ್ರ್ ಅವ್ರಿಗೆ ಹೇಳಿದ್ವಿ, ಎಷ್ಟೋ ಸಲ ಮನೆಗೆ ಹೋಗಿ ಕಂಪ್ಲೀಟ್ ಮಾಡಿದ್ವಿ. ಅವ್ರು ಬರ್ತಾರೆ ನೋಡ್ತಾರೆ, ಅದು ಕೆಲಸನೇ ಮಾಡ್ತಾ ಇಲ್ಲ. ಅದು ಹೇಳ್ತಾರೆ ಲೈನ್ ಚೇಂಜ್ ಮಾಡಬೇಕು, ಅದನ್ನು ಚೇಂಜ್ ಮಾಡಬೇಕು, ಅವ್ರು ಬರಬೇಕು, ಇವರು ಬರಬೇಕು ಅಂತೇಳಿ ಹೇಳೋದ್ರಾಗೆ 7 ವರ್ಷ ಕಳೆದೋಯ್ತು ನೋಡಿ ಸರ್. ಇದನ್ನು ಯಾರೋ ಒಂದು ಮಾಡಿ, ಇದಕ್ಕೆ ಏನೋ ಒಂದು ಫೈನಲ್ ಮಾಡಿ. ಇದಕ್ಕೆ ನಾವು ಒಂದೇ ರಿಕ್ವೆಸ್ಟ್ ಮಾಡೋದು, ಅದೊಂದೇ ನಾವು ಕೇಳ್ಕೊಳೋದು. ಇನ್ನು ಏನು ಕೇಳ್ಕೊಳಲ್ಲ, ರಾಜಕೀಯ ಬಗ್ಗೆ, ಪೊಲಿಟಿಕ್ಸ್ ಬಗ್ಗೆ ಆಗಲಿ ಏನೇ ಆಗಲಿ ಏನು ಕೇಳೋದಲ್ಲ. ಇದನ್ನೇ ಒಂದೇ ನಾವು ಕೇಳ್ತಾ ಇರೋದು. ದಯವಿಟ್ಟು ಇದನ್ನೊಂದೇ ಮುಂದೆ ಬಂದು ಯಾರೋ ಒಬ್ಬರು ಒಂದು ಮಾಡಲೇಬೇಕಂತೇಳಿ ನಾವು ವಿನಂತಿ ಮಾಡ್ಕೊತಿದ್ವಿ ಸರ್. ಇದನ್ನು ಕಾರ್ಪೊರೇಟರ್ಗೆ ಹೇಳ್ತೀವಿ, ಮತ್ತು ನಮ್ಮ ಶಿವರಾಜ್ ಬಗ್ಗೆ ಮತ್ತು ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಸರ್, ಬಂದು ಸ್ಪಂದನೆ ಮಾಡಿ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಸರ್. ಬರ್ತಾರೆ, ಮತ್ತು ಕೆಲಸ ಮಾತ್ರ ಆಗಲ್ಲ. ಮುಂದಿನ ದಿನಗಳಲ್ಲಿ ನಾನು ಆಗ್ತಕ್ಕಂಥ ಅಸ್ವಾರೆ ಬಂದು ನೋಡ್ಕೊಂಡು ಹೋಗ್ತಾರೆ ಸರ್, ಆದ್ರೂ ಕೆಲಸ ಆಗಲ್ಲ. 1 ವರ್ಷದಿಂದ ಈ ಸಮಸ್ಯೆ ಹಾಗೆ ಇದೆ ಸರ್. ಪ್ರಾಬ್ಲಮ್ ಏನಿಲ್ಲ, ಮೇನ್ ಮೇಜರ್ ಪ್ರಾಬ್ಲಮ್ ಸರ್, ನೀರು ಈ ಥರ ಬರ್ತಾ ಇದೆ ಸರ್. ಒಳಚರಂಡಿ ನೀರು ಮತ್ತು ಹೊರಚರಂಡಿ ನೀರು ಎರಡು ಮಿಕ್ಸ್ ಆಗಿಬಿಟ್ಟು ಇಲ್ಲಿ ಕಾಲುವೆ ನೀರು ಎಲ್ಲ ಬಂದುಬಿಟ್ಟು ಎಲ್ಲ ಕುಡಿಯುವ ನೀರಿನಲ್ಲಿ ಮಿಕ್ಸ್ ಆಗಿಬಿಟ್ಟು ಬರ್ತಾ ಇದೆ. ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಬೇಕಾದ ಆಗ್ಬೇಕಂತ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ಸರ್.